ನಮಸ್ಕಾರ ಆತ್ಮೀಯರ ನ್ಯೂಸ್ ಡೈರಿಗೆ ಸ್ವಾಗತ ದೊಡ್ಡವರು ಒಂದು ಮಾತು ಹೇಳ್ತಾರೆ ಮಾತು ಮನೆ ಕೆಡಿಸ್ತು ತೂತು ಒಲೆ ಕೆಡಿಸ್ತು ಅಂತ ಇದೇ ಪರಿಸ್ಥಿತಿ ಈಗ ಬಿಗ್ ಬಾಸ್ ಮನೆಯಲ್ಲಿರೋ ವಿನಯ್ಗೆ ಬಂದೊದಗಿದೆ ವಿನಯ್ ಗೌಡ ಅವರ ಗತ್ತು ಗೈರತ್ತು ಸೂಪರ್ ಬಿಡಿ ಇದೆಲ್ಲ ಸಿನಿಮಾ ಧಾರಾವಾಹಿಗೆ ಹೇಳಿ ಮಾಡಿಸಿದ್ದೆ ಆದರೆ ಅದ್ಯಾಕೋ ರಿಯಲ್ ಲೈಫ್ಗೆ ಸೂಟ್ ಆಗ್ತಾ ಇಲ್ಲ ವಿನಯ್ ಇರೋದೇ ಹಾಗೇನ ಅಥವಾ ಬೇಕಂತ ಬಿಲ್ಡಪ್ ಕೊಡ್ತಾ ಇದ್ದಾರ ಅದು ಗೊತ್ತಾಗ್ತಾ ಇಲ್ಲ ಆದ್ರೆ ಜನ ಮಾತ್ರ ಸಿಕ್ಕಾಪಟ್ಟೆ ಸಿಟ್ಟಿಗೆದ್ದಿದ್ದಾರೆ ವಿನಯ್ ಅಂದ್ರೆ ಸಾಕು ಉರಿದು ಬೀಳೋರೆ ಹೆಚ್ಚಾಗಿದ್ದಾರೆ ಎಲ್ಲರ ಬಗ್ಗೆಯೂ ಮಾತನಾಡೋ ವಿನಯ್ಗೆ ಅವರ ಬಗ್ಗೆ ಯಾರೂ ಮಾತನಾಡಬಾರ್ದು ಇನ್ನೊಬ್ಬರ ಬಗ್ಗೆ ಆಡ್ಕೊಳ್ಳೋ ವಿನಯ್ ತಮ್ಮ ಬಗ್ಗೆ ಯಾರು ಏನೇ ಅಂದ್ರೂ ಸಹಿಸ್ತಾ ಇಲ್ಲ ಕಿಚ್ಚ ಸುದೀಪ್ ಏನೋ ಆನೆ ಪಟ್ಟ ಕಟ್ಟಿದ್ರು ಆನೆ ನಡೆದಿದ್ದೆ ದಾರಿ ನಿಜ ಹಾಗಂತ ನಮ್ಮನ್ನ ನಾಲ್ಕು ಜನ ನೋಡ್ತಾರೆ ಅನ್ನೋದನ್ನ ತಲೆಯಲ್ಲಿ ಇಟ್ಕೋಬೇಕು ತಾನೆ ಕಂಡೋರ್ ಬಗ್ಗೆ ಮಾತನಾಡೋಕೋ ಮೊದಲು ನಾಲ್ಕು ಬಾರಿ ಯೋಚನೆ ಮಾಡಬೇಕು ಅಲ್ವಾ ಮಾತು ಶುರು ಮಾಡಿದ್ರೆ ನನಗೆ ನನ್ನ ಹೆಂಡತಿ ಇದ್ದಾಳೆ ಮಗ ಇದ್ದಾನೆ ಫ್ಯಾಮಿಲಿ ನೋಡುತ್ತೆ ಅನ್ನೋ ವಿನಯ್ ಇನ್ನೊಬ್ಬರ ಬಗ್ಗೆ ಮಾತನಾಡುವಾಗಲೂ ಅವರಿಗೆ ಫ್ಯಾಮಿಲಿ ಇದೆ ಅವರಿಗೆ ತಂದೆ ತಾಯಿ ಇದ್ದಾರೆ ಅವರಿಗೂ ಒಂದಿಷ್ಟು ಫ್ಯಾನ್ಸ್ ಇರ್ತಾರೆ ಅನ್ನೋದನ್ನ ಯಾಕೆ ಮರ್ತಿದ್ದಾರೋ ಗೊತ್ತಿಲ್ಲ ಇದು ಬಿಗ್ ಬಾಸ್ ಮನೆಯಲ್ಲಿರೋ ವಿನಯ್ಗೆ ಅದ್ಯಾವ ಪರಿ ಡ್ಯಾಮೇಜ್ ಮಾಡುತ್ತೋ ಗೊತ್ತಿಲ್ಲ ಆದರೆ ವಿನಯ್ ಅವರ ಪತ್ನಿಗೆ ಮಾತ್ರ ಸಿಕ್ಕಾಪಟ್ಟೆ ಡ್ಯಾಮೇಜ್ ಮಾಡ್ತಿದೆ ಸೋಷಿಯಲ್ ಮೀಡಿಯಾದಲ್ಲಿ ಒಂದೇ ಒಂದು ಪೋಸ್ಟ್ ಹಾಕಿದ್ರೆ ಸಾಕು ಕೆಟ್ಟ ಕೆಟ್ಟ ಕಮೆಂಟ್ ಮಾಡೋರು ಹುಟ್ಕೊಳ್ತಿದ್ದಾರೆ ಮಾತೆತ್ತಿದ್ರೆ ಅಶ್ಲೀಲ ಪದಗಳಲ್ಲೇ ಕಮೆಂಟ್ ಮಾಡ್ತಿದ್ದಾರೆ ಎಲ್ಲವೂ ವಿನಯ್ ಬಗ್ಗೆನೆ ಅಷ್ಟೇ ಅಲ್ಲ ಫೋನ್ ಮಾಡಿಯೂ ಬೆದರಿಕೆ ಹಾಕ್ತಿದ್ದಾರಂತೆ ಹೀಗಂತ ಸ್ವತಃ ವಿನಯ್ ಪತ್ನಿಗೆ ಹೇಳ್ಕೊಂಡು ಕಣ್ಣೀರ್ ಹಾಕಿದ್ದಾರೆ ಬಿಗ್ ಬಾಸ್ ಮನೆಯಲ್ಲಿ ನಾನೇ ಆನೆ ಅಂತ ವಿನಯ್ ಗರ್ಜಿಸ್ತಾ ಇದ್ರೆ ಇಲ್ಲಿ ವಿನಯ್ ಪತ್ನಿ ಕಣ್ಣೀರ್ ಇರ್ತಿದ್ದಾರೆ ಹಾಗಾದ್ರೆ ವಿನಯ್ ಪತ್ನಿಗೆ ಯಾರೆಲ್ಲ ಬೆದರಿಕೆ ಹಾಕ್ತಾ ಇದ್ದಾರೆ ವಿನಯ್ ಪತ್ನಿ ಹೇಳ್ಕೊಂಡಿದ್ದೇನು ಕಲರ್ಸ್ ಕನ್ನಡದ ಸಿಬ್ಬಂದಿಯನ್ನ ಕಾಂಟ್ಯಾಕ್ಟ್ ಮಾಡೋಕೆ ಸಂಪರ್ಕಿಸಿದ್ರು ಅವರು ಕೈಗೆ ಸಿಕ್ತಿಲ್ವಂತೆ ಬೇಕಂತಲೇ ವಿನಯ್ ಅವರನ್ನ ನೆಗೆಟಿವ್ ಆಗಿ ತೋರಿಸಲಾಗ್ತಾ ಇದೆಯಾ ಈ ಎಲ್ಲಾ ಪ್ರಶ್ನೆಗೆ ವಿನಯ್ ಪತ್ನಿಗೆ ಉತ್ತರ ಕೊಟ್ಟಿದ್ದಾರೆ ಇದೆಲ್ಲದರ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀವಿ ಅದಕ್ಕೂ ಮೊದಲು ನೀವಿನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಮಿಸ್ ಮಾಡಬೇಡಿ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಅಲ್ಲದೆ ಈ ವಿಡಿಯೋವನ್ನು ಕೊನೆಯವರೆಗೂ ನೋಡಿ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮಾಡಿ ಆತ್ಮೀಯರ ಬಿಗ್ ಬಾಸ್ ಅಂದರೆ ಕೋಪ ತಾಪ ಇರಲೇಬೇಕು ಮನುಷ್ಯ ಎಷ್ಟೇ ತಮ್ಮ ಸಿಟ್ಟನ್ನು ಬಚ್ಚಿಟ್ಟು ನಾಟಕ ಮಾಡಿದರೂ ತುಂಬ ದಿನ ನಡೆಯಲ್ಲ ಮುಖವಾಡದ ಬದುಕು ಒಂದಲ್ಲ ಒಂದು ದಿನ ಕಳಚಲೇಬೇಕು ಇದು ಎಲ್ಲರ ಬದುಕಲ್ಲೂ ಆಗೋದೆ ಕೋಪ ಸಿಟ್ಟು ಬೈಗುಳ ಗಲಾಟೆ ಇಲ್ದಿದ್ರೆ ಬಿಗ್ ಬಾಸ್ ಮನೆಯಲ್ಲಿ ಇರೋದು ಸ್ವಲ್ಪ ಕಷ್ಟನೇ ಬಿಡಿ ಆದರೆ ಎಲ್ಲವೂ ಕಂಟ್ರೋಲ್ನಲ್ಲಿ ಇರಬೇಕು ತಾನೆ ಅತಿಯಾದರೆ ಅಮೃತವೂ ವಿಷವಾಗುತ್ತೆ ಅಲ್ವಾ ಆತ್ಮೀಯರ ಬಿಗ್ ಬಾಸ್ ಕನ್ನಡ ಸೀಸನ್ 10ರಲ್ಲಿ ಈ ಬಾರಿ ಸದ್ದು ಮಾಡ್ತಾ ಇರುವ ಸ್ಪರ್ಧಿ ಅಂದರೆ ಅದು ವಿನಯ್ ಗೌಡ ತಮ್ಮ ಕೋಪ ಬೈಗುಳ ಕಿರುಚಾಟ ಮತ್ತು ಹೆಣ್ಮಕ್ಕಳ ಜೊತೆಗೆ ನಡೆದುಕೊಳ್ತಾ ಇರುವ ಒರಟುತನದಿಂದಲೇ ಬಿಗ್ ಬಾಸ್ ವೀಕ್ಷಕರನ್ನ ಕೆರಳಿ ಕೆಂಡವಾಗಿಸಿರೋದು ಎಷ್ಟು ದಿನ ಸಂಗೀತ ಶೃಂಗೇರಿ ಅವರನ್ನ ಟಾರ್ಗೆಟ್ ಮಾಡಿದ್ದ ವಿನಯ್ ಈಗ ಎಲ್ಲರ ಮೇಲೂ ಎಗರೆಗರಿ ಬೀಳ್ತಿದ್ದಾರೆ ಇದು ಬಿಗ್ ಬಾಸ್ ನೋಡೋ ಎಂಥವರಿಗೂ ಕೋಪ ತರಿಸ್ತಾ ಇದೆ ಈ ವ್ಯಕ್ತಿ ಇರೋದೇ ಹೀಗ ಅನ್ನೋ ಪ್ರಶ್ನೆಯನ್ನು ಮೂಡಿಸ್ತಾ ಇದೆ ತಾನು ಹೀರೋ ಆಗೋದಕ್ಕೆ ಎಲ್ಲರ ಮೇಲೂ ಸವಾರಿ ಮಾಡೋಕೆ ಹೊರಟಿದ್ದಾರಲ್ಲ ಅಂತಾನು ಕೆಲವರಿಗೆ ಅನ್ನಿಸ್ತಾ ಇದೆ ಹೀಗಾಗಿಯೋ ಏನೋ ಕೆಟ್ಟ ಕೆಟ್ಟ ಕಮೆಂಟ್ಗಳ ಸುರಿಮಳೆಯಾಗ್ತಾ ಇದೆ ಅದೆಷ್ಟರ ಮಟ್ಟಿಗೆ ಅಂದರೆ ವಿನಯ್ ಪತ್ನಿ ಕಣ್ಣೀರು ಹಾಕುವಂತೆ ಮಾಡಿದೆ ಗಂಡ ಬಿಗ್ ಬಾಸ್ ಗೆದ್ದು ಬರ್ತಾರೆ ಮನೆಗೆ ಬರುವಾಗ ಬಿಗ್ ಬಾಸ್ ಟ್ರೋಫಿ ತರ್ತಾರೆ ಅಂತ ಕಾದು ಕುಳಿತವರು ಈಗ ಒಂದಿಷ್ಟು ಮಂದಿ ಮಾಡೋ ಕಮೆಂಟ್ ನೋಡಿ ಸೋತ್ ಹೋಗಿದ್ದಾರೆ ವಿನಯ್ರನ್ನ ಕೆಟ್ಟದಾಗಿ ಬಿಂಬಿಸ್ತಾ ಇದೆಯಾ ಬಿಗ್ ಬಾಸ್ ಆತ್ಮೀಯರೇ ಇಂತಹದೊಂದು ಪ್ರಶ್ನೆ ಎತ್ತಿದ್ದು ನಾವಲ್ಲ ಸ್ವತಃ ವಿನಯ್ ಪತ್ನಿಯೇ ಹೌದು ವಿನಯ್ ಅವರನ್ನ ಬಿಗ್ ಬಾಸ್ ಮನೆಯಲ್ಲಿ ಬಿಂಬಿಸ್ತಾ ಇರುವ ರೀತಿ ಚೆನ್ನಾಗೇ ಇಲ್ಲ ಈ ಬಗ್ಗೆ ಕೇಳಲು ಸಂಬಂಧಪಟ್ಟವರಿಗೆ ಫೋನ್ ಮಾಡಿದ್ರು ಅವರು ಪ್ರತಿಕ್ರಿಯೆ ನೀಡ್ತಿಲ್ವಂತೆ ನನ್ನ ಗಂಡ ತುಂಬಾ ಕಷ್ಟಪಟ್ಟು ಮೇಲ್ ಬಂದಿದ್ದಾರೆ ಅವರನ್ನ ಈ ರೀತಿ ನೋಡೋದಕ್ಕೆ ಆಗ್ತಾ ಇಲ್ಲ ನನ್ನ ಗಂಡ ಇಂಥ ವ್ಯಕ್ತಿ ಅಲ್ಲವೇ ಅಲ್ಲ ಇನ್ನೊಬ್ಬರಿಗೆ ಮೋಸ ಮಾಡಿ ಆಗಲಿ ಇನ್ನೊಂದು ಮಾಡಿ ಆಗಲಿ ಬಂದಿಲ್ಲ ಒಂದೊಂದು ಕೆಲಸನೂ ದೇವರಂತೆ ಶ್ರದ್ಧೆಯಿಂದ ಮಾಡಿ ಈ ಮಟ್ಟಕ್ಕೆ ಬೆಳೆದಿದ್ದಾರೆ ಬಿಗ್ ಬಾಸ್ ಮನೆಯಲ್ಲಿ ಅವರಿಗೆ ಮರ್ಯಾದೆನೇ ಇಲ್ಲ ಅನ್ನೋ ಹಾಗೆ ಮಾಡಿದ್ದಾರೆ ಅಂತ ವಿನಯ್ ಪತ್ನಿ ಅಕ್ಷತಾ ಕಣ್ಣೀರು ಹಾಕಿದ್ದಾರೆ
ಆತ್ಮೀಯರೇ, ಇವತ್ತು ವಿನಯ್ ಪತ್ನಿ ಅಕ್ಷತಾ ಕಣ್ಣೀರು ಹಾಕ್ತಿದ್ದಾರೆ ಅಂದ್ರೆ ಅದಕ್ಕೆಲ್ಲ ಕಾರಣ ಜನ ತಿರುಗಿ ಬಿದ್ದಿರೋದು. ನನ್ನ ಗಂಡ ಎಲ್ಲರಿಗಿಂತಲೂ ಸ್ಟ್ರಾಂಗ್ ಸ್ಪರ್ಧಿ ಅಂತಾನೆ ಅನ್ನಿಸ್ತಾ ಇತ್ತು. ಈ ಬಗ್ಗೆ ಸೋಷಿಯಲ್ ಮೀಡಿಯಾದಲ್ಲೂ ಚರ್ಚೆ ಆಗ್ತಾ ಇದೆ. ಅದರಲ್ಲೂ ವಿನಯ್ ಸ್ಟ್ರಾಂಗ್ ಸ್ಪರ್ಧಿ ಅಂತ ಮನೆಯಲ್ಲಿರೋ ಹಲವರು ಹೇಳಿದ್ದಾರೆ. ಏರು ಧ್ವನಿಯಲ್ಲಿ ಮಾತನಾಡೋದೇ ಅವರ ಸ್ವಭಾವ. ಈ ಬಗ್ಗೆ ಕಿಚ್ಚ ಸುದೀಪ್ ಸಹ ಮಾತನಾಡಿದ್ರು. ಆದ್ರೀಗ ಬಿಗ್ ಬಾಸ್ ಮನೆಯಲ್ಲಿ ವಿನಯ್ ಅವರನ್ನ ಕೆಟ್ಟದಾಗಿ ಬಿಂಬಿಸಲಾಗ್ತಾ ಇದೆ ಅಂತ ಬಿಗ್ ಬಾಸ್ ವಿರುದ್ಧ ವಿನಯ್ ಪತ್ನಿ ಅಕ್ಷತಾ ಅಸಮಾಧಾನ ಹೊರಹಾಕಿದ್ದಾರೆ. ಆತ್ಮೀಯರ, ವಿನಯ್ ವಿರುದ್ಧ ಸೋಷಿಯಲ್ ಮೀಡಿಯಾದಲ್ಲಿ ಎದ್ದಿರೋ ಸುನಾಮಿ ನೋಡಿ ಅಕ್ಷತಾ ನಿಜಕ್ಕೂ ಹೆದರಿದ್ದಾರೆ. ಯಾರ್ಯಾರೋ ಕಾಲ್ ಮಾಡ್ತಾರೆ, ಬಾಯಿಗೆ ಬಂದಂತೆ ಮಾತನಾಡ್ತಾರೆ, ಹೊಲಸು ಹೊಲಸು ಮಾತನಾಡ್ತಾರೆ. ನಮ್ಮ ಯಜಮಾನರು ಬಿಗ್ ಬಾಸ್ ಮನೆಗೆ ಹೋಗಿದ್ದು ಖುಷಿ ಇದೆ, ಆದರೆ ಅವರನ್ನ ತೋರಿಸ್ತಿರೋದು ಖುಷಿ ಇಲ್ಲ, ಅವರನ್ನ ಬಿಂಬಿಸುತ್ತಿರುವ ರೀತಿ ಖುಷಿ ಇಲ್ಲ. ಯಾಕೆ ಈ ರೀತಿ ಮಾಡ್ತಾ ಇದ್ದಾರೆ ಅನ್ನೋ ಬಗ್ಗೆ ನನಗೆ ತುಂಬಾನೇ ಬೇಜಾರಿದೆ. ಅವರೆಲ್ಲರನ್ನ ನೋಡಿದ್ರೆ ವಿನಯ್ ಮಾತ್ರ ಡಿಫ್ರೆಂಟ್ ಆಗಿದ್ದಾರೆ ಅಂತ ಅನ್ಸುತ್ತೆ. ಮನೆಯೊಳಗೆ ಎಲ್ಲರೊಂದಿಗೆ ಫ್ರೆಂಡ್ಲಿ ಆಗಿದ್ದಾರೆ, ಆ ಬಗ್ಗೆ ಖುಷಿಯಾಗಿದೆ. ಆದ್ರೆ ಯಾಕೆ ಹೇಗೆ ಬಿಂಬಿಸುತ್ತಿದ್ದಾರೆ ಅಂತ ಗೊತ್ತಾಗ್ತಾ ಇಲ್ಲ. ನೀವು ಯಾವುದೇ ಪ್ರೋಮೋ ನೋಡಿ, ಅದರಲ್ಲಿ ವಿನಯ್ ಜಗಳ ಮಾಡೋದೇ ಇರುತ್ತೆ. ಪದೇ ಪದೇ ವಿನಯ್ರನ್ನ ನೆಗೆಟಿವ್ ಆಗಿಯೇ ತೋರಿಸ್ತಿದ್ದಾರೆ. ಬಿಗ್ ಬಾಸ್ ಶುರುವಾಗಿ 4 ವಾರಗಳಾದ್ರೂ ಹೀಗೆ ನಡೀತಾ ಇದೆ. 2 ವಾರಗಳ ಕಾಲ ನಾನು ಕಾದ್ ನೋಡಿದ್ದೆ. 3ನೇ ವಾರನೂ ಕಂಟಿನ್ಯೂ ಆಯಿತು. 4ನೇ ವಾರ ಇನ್ನೂ ಹೆಚ್ಚಾಯಿತು. ವಿನಯ್ ವಿನಯ್ ಅಂತಾನೆ ಪ್ರೋಮೋ ಬಿಡ್ತಾ ಇದ್ದಾರೆ ಹೊರತು ಅಲ್ಲಿ ವಿನಯ್ ಬಗ್ಗೆ ಇವತ್ತಿನವರೆಗೂ ಒಳ್ಳೆಯದನ್ನ ತೋರಿಸಿಲ್ಲ. ಎಲ್ಲಾ ಕಡೆ ವಿನಯ್ ಅವರನ್ನ ವಿಲನ್ ರೀತಿ ತೋರಿಸಲೇಬೇಕು ಅನ್ನೋ ಉದ್ದೇಶವಿರಲಿಲ್ಲ. ಆದರೂ ಯಾಕೆ ಹೀಗೆ ತೋರಿಸ್ತಿದ್ದಾರೋ ಗೊತ್ತಿಲ್ಲ. ಈ 4 ವಾರದಲ್ಲಿ ಎಲ್ಲೂ ಸಹ ಒಂದೇ ಒಂದು ಸಲವು ಅವರ ಒಳ್ಳೆತನವನ್ನ ಹೈಲೈಟ್ ಮಾಡ್ತಿಲ್ಲ. ಮನೆಯಲ್ಲಿ ಇದ ಮೇಲೆ ಕತ್ತೆ ಅನ್ನೋದು ಅದು ಇದು ಅಂತ ಮಾತಾಡ್ತಾರೆ. ತಮಾಷೆಗೂ ಅದನ್ನ ಹೇಳಬಹುದು. ತಮಾಷೆಗೆ ಹೇಳಿರುವುದನ್ನ ಇವರು ಸೀರಿಯಸ್ ಆಗಿ ತೆಗೆದುಕೊಂಡು ಅದನ್ನೇ ಪ್ರೋಮೋ ಮಾಡಿ ಹಾಕ್ತಿದ್ದಾರೆ. ಅದ್ಯಾಕೆ ಅಂತ ಕೇಳೋಣ ಅಂತ ಕಲರ್ಸ್ ಕನ್ನಡದವರಿಗೆ ಬಹಳಷ್ಟು ಬಾರಿ ಫೋನ್ ಮಾಡಿದೆ, ಆದರೆ ಅವರು ಪ್ರತಿಕ್ರಿಯೆ ನೀಡಲಿಲ್ಲ ಅಂತ ಅಕ್ಷಯ್ ವಿನಯ್ ಕಣ್ಣೀರು ಹಾಕಿದ್ದಾರೆ. ಸೋಷಿಯಲ್ ಮೀಡಿಯಾದಲ್ಲಿ ಕಮೆಂಟ್ ಸೆಕ್ಷನ್ ಲಾಕ್. ಆತ್ಮೀಯರೇ, ಸೋಷಿಯಲ್ ಮೀಡಿಯಾದಲ್ಲಿ ತುಂಬಾ ಆಕ್ಟಿವ್ ಆಗಿರೋ ಅಕ್ಷತಾ ಈಗೀಗ ಸಿಕ್ಕಾಪಟ್ಟೆ ಹೆದರಿದಂತೆ ಕಾಣ್ತಾ ಇದೆ. ಯಾಕಂದ್ರೆ ಸೋಷಿಯಲ್ ಮೀಡಿಯಾದಲ್ಲಿ ಯಾವುದೇ ಫೋಟೋ ಹಾಕಿದ್ರೂ ಕಮೆಂಟ್ ಸೆಕ್ಷನ್ ಓಪನ್ ಇರ್ತಿಲ್ಲ. ಇದಕ್ಕೂ ಕಾರಣ ಇದೆ. ಯಾಕಂದ್ರೆ ಇವರ ಫ್ಯಾಮಿಲಿ ಫೋಟೋ ಹಾಕಿದ್ರು ಕೆಲವೊಂದಿಷ್ಟು ಮಂದಿ ಕೆಟ್ಟ ಕೆಟ್ಟದಾಗಿ ಕಮೆಂಟ್ ಮಾಡ್ತಿದ್ದಾರೆ. ಕಮೆಂಟ್ಗಳನ್ನ ಓದಿದ್ರೇನೆ ನಿಜಕ್ಕೂ ಅಸಹ್ಯ ಅನ್ಸುತ್ತೆ. ವೈಯಕ್ತಿಕವಾಗಿ ನಿಂದನೆ ಮಾಡ್ತಿದ್ದಾರೆ, ಮಗನನ್ನ ಎಳೆದು ತಂದು ಕೆಟ್ಟ ಕೆಟ್ಟ ಕಮೆಂಟ್ ಮಾಡ್ತಾರೆ. ಇದೆಲ್ಲದರಿಂದ ನೊಂದು ಹೋಗಿರೋ ಅಕ್ಷತಾ ಯಾವೊಂದು ಫೋಟೋಗೂ ಕಮೆಂಟ್ ಸೆಕ್ಷನ್ ಇಟ್ಟಿಲ್ಲ. ಈಗ ಸೋಷಿಯಲ್ ಮೀಡಿಯಾದಲ್ಲಿ ಯಾವುದೇ ಫೋಟೋವನ್ನು ಹಾಕ್ತಿಲ್ವಂತೆ. ಕಮೆಂಟ್ ಮಾಡೋರ ಕಾಟ ಎಷ್ಟರ ಮಟ್ಟಿಗೆ ತಟ್ಟಿದೆ ಅಂದರೆ ಸೋಷಿಯಲ್ ಮೀಡಿಯಾ ಓಪನ್ ಮಾಡೋದಕ್ಕೂ ಹೆದರ್ತಿದ್ದಾರಂತೆ. ಆತ್ಮೀಯರೇ, ಇದೆಲ್ಲ ಏನೇ ಇರಲಿ, ವಿನಯ್ ತಪ್ಪು ಮಾಡ್ತಾ ಇದ್ದಾರೋ ಇಲ್ವೋ ಅದೂ ಬೇಕಿಲ್ಲ. ಬಿಗ್ ಬಾಸ್ನಲ್ಲಿ ವೀಕೆಂಡ್ ಬಂದಾಗ ಸುದೀಪ್ ಮಾತಾಡೇ ಆಡ್ತಾರೆ, ಆದರೆ ಅವರ ಮನೆಯವರಿಗೆಲ್ಲ ಕೆಟ್ಟ ಕೆಟ್ಟದಾಗಿ ಕಮೆಂಟ್ ಮಾಡೋದು ಎಷ್ಟು ಸರಿ ಹೇಳಿ. ಅದರಲ್ಲೂ ಒಂದು ಹೆಣ್ಮಗಳು ಅನ್ನೋದನ್ನು ನೋಡದೆ ಅಸಹ್ಯಕರ ಕಮೆಂಟ್ ಮಾಡಿದ್ರೆ ಮನೆಯವರ ಮನಸ್ಥಿತಿಗೆ ಹೇಗಾಗುತ್ತೆ ಹೇಳಿ. ಇವರ ಮಗ ಇನ್ನೂ ಚಿಕ್ಕವರು, ಇವರ ಬಗ್ಗೆಯೂ ಕೆಟ್ಟದಾಗಿ ಕಮೆಂಟ್ ಮಾಡ್ತಿದ್ದೀರಲ್ಲ, ಯಾರು ಏನೇ ಮುಖವಾಡ ಹಾಕೊಂಡ್ರು ಅದು ಬಹಳ ದಿನ ಉಳಿಯಲ್ಲ ಬಿಡಿ. ಆತ್ಮೀಯರೇ, ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಇನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಮಿಸ್ ಮಾಡಬೇಡಿ, ಈಗಲೇ ಸಬ್ಸ್ಕ್ರೈಬ್ ಮಾಡಿ.